ಮಧ್ಯಪ್ರದೇಶ ಗ್ವಾಲಿಯರ್ನಿಂದ ನಾಲ್ಕು ಕಾಲುಗಳಿರುವಂತಹ ಹೆಣ್ಣುಮಗು ಜನಿಸಿದ ಪ್ರಕರಣ ಬೆಳಕಿಗೆ ಬಂದಿದೆ. ಹೆಣ್ಣುಮಗು ಜನಿಸಿದ ತಕ್ಷಣ ಆಸ್ಪತ್ರೆಯಲ್ಲಿ ಕೋಲಾಹಲನೇ ಉಂಟಾಗಿದೆ. ಹೆಣ್ಣುಮಗುವಿನ ಸಂಬಂಧಿಕರು ಕೂಡ ಆತಂಕಕ್ಕೆ ಒಳಗಾಗಿದ್ದು ಹೆಣ್ಣುಮಗುನ ನೋಡೋದಕ್ಕೆ ಆಸ್ಪತ್ರೆಯತ್ತ ಜನಸಾಗರವೇ ಹರಿದು ಬರ್ತಾ ಇದ್ದು ಜನರು ಕೂಡ ಅಚ್ಚರಿಗೊಂಡಿದ್ದಾರೆ. ಸದ್ಯ ಬಾಲಕಿಯ ಪರೀಕ್ಷೆ ನಡೀತಾ ಇದ್ದು ವೈದ್ಯರು ದೊಡ್ಡ ಹೆಜ್ಜೆ ಇಡೋದಕ್ಕೇನೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ವಾಸ್ತವವಾಗಿ ಈ ಘಟನೆ ಗ್ವಾಲಿಯರ್ನ ಕಮಲರಾಜ ಆಸ್ಪತ್ರೆಯಲ್ಲಿ ನಡೆದಿರೋದು. ಮಾಧ್ಯಮಗಳ ವರದಿ ಪ್ರಕಾರ ಗುರುವಾರ ತಡರಾತ್ರಿ ಆರತಿ ಕುಶ್ವಾಹ ಅನ್ನೋ ಮಹಿಳೆ ನಾಲ್ಕು ಕಾಲಿನ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ. ಈ ಸುದ್ದಿ ಹೊರಬಿದ್ದ ಕೂಡಲೇ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದಾದ ಬಳಿಕ ಬಾಲಕಿಯ ಕುಟುಂಬಸ್ಥರು ಗಾಬರಿಗೊಂಡಿದ್ದು ಆಸ್ಪತ್ರೆಯಲ್ಲೂ ಜನಸಾಗರವೇ ನಡೆದಿತ್ತು. ಕೆಲವರು ಈ ಹುಡುಗಿಯನ್ನ ಪವಾಡ ಅಂತಾನೇ ಕರೀತಾ ಇದ್ದಾರೆ ಮತ್ತು ಕೆಲವರು ಅವಳನ್ನ ಅವತಾರ ಅಂತ ಪರಿಗಣಿಸ್ತಾ ಇದ್ದಾರೆ. ಮತ್ತೊಂದೆಡೆ ಹೆಣ್ಣು ಮಗು ಜನಿಸಿದ ನಂತರವೇ ವೈದ್ಯರ ತಂಡ ಹೆಣ್ಣು ಮಗುವನ್ನ ಪರೀಕ್ಷೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಒಂದು ಹಂತದಲ್ಲಿ ವೈದ್ಯರು ಈ ಹುಡುಗಿ ಈತರ ಎರಡೂ ಕಾಲುಗಳನ್ನ ಶಸ್ತ್ರಚಿಕಿತ್ಸೆಯಿಂದ ತೆಗೆದು ಹಾಕೋದಕ್ಕೂ ಕೂಡ ಡಿಸೈಡ್ ಮಾಡಿದ್ದಾರೆ. ಈ ಬಗ್ಗೆ ತಜ್ಞರ ಜೊತೆಗೆ ಮಾತುಕತೆ ಕೂಡ ನಡೆಸಲಾಗ್ತಾ ಇದೆ. ವರದಿಗಳ ಪ್ರಕಾರ ಪ್ರಸ್ತುತ ಬಾಲಕಿಯ ಪರೀಕ್ಷೆಗಳನ್ನು ನಡೆಸಲಾಗ್ತಾ ಇದ್ದು ಸಂಪೂರ್ಣವಾಗಿ ಆಕೆ ಆರೋಗ್ಯವಾಗಿದ್ದಾಳೆ. ಆಕೆ ಎರಡು ಹೆಚ್ಚುವರಿ ಕಾಲುಗಳನ್ನು ಶಸ್ತ್ರಚಿಕಿತ್ಸೆ ಮೂಲಕ ತೆಗೆದುಹಾಕಲಾಗುತ್ತೆ ಅಂತ ವೈದ್ಯರು ಕೂಡ ತಿಳಿಸ್ತಾ ಇದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಯ ವೈದ್ಯರು ಇಡೀ ದೇಶದಲ್ಲಿ ಕೇವಲ ನಾಲ್ಕು ಮಕ್ಕಳು ಹೀಗಿದ್ದಾರೆ ಮತ್ತು ಇದು ಮಧ್ಯಪ್ರದೇಶದ ಮೊದಲ ಪ್ರಕರಣ ಆಗಿದೆ ಅಂತಲೂ ಹೇಳಿದ್ದಾರೆ. ಹೆಣ್ಣು ಮಗುವಿನ ಈ ರೀತಿಯ ಎರಡು ಕಾಲುಗಳನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗಿಬಹುದು, ತದನಂತರದಲ್ಲಿ ಮಗು ಸಾಮಾನ್ಯ ಸ್ಥಿತಿಗೆ ಮರಳುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ವಾಸ್ತವವಾಗಿ ಈ ಪ್ರಕರಣವನ್ನು ವೈದ್ಯಕೀಯ ಭಾಷೆಯಲ್ಲಿ ಎಸಿಯೋಪಾಗಸ್ ಪ್ರಕರಣ ಅಂತ ವಿವರಿಸಲಾಗುತ್ತೆ. 1 ಮಿಲಿಯನ್ ಮಕ್ಕಳಲ್ಲಿ ಒಬ್ರು ಈ ರೀತಿಯಾಗಿ ಹೆಚ್ಚುವರಿ ಅಂಗಗಳನ್ನ ಅಭಿವೃದ್ಧಿಪಡಿಸಿಕೊಂಡು ಹುಟ್ಟುತ್ತಾರೆ ಅಂತ ಹೇಳಲಾಗುತ್ತೆ. ಫಿಲೋಲಿಸ್ ಹೆಣ್ಣು ಮಗುವಿನ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.